ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹೋಮ್ ರೆಮಿಡಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದು ಹೋಮ್ ರೆಮಿಡಿಗಳು ತುಂಬಾ ಬೇಗನೆ ನಮಗೆ ಒಂದು ರಿಸಲ್ಟ್ನ ಕೊಡುತ್ತೆ, ಕೆಲವೊಂದು ಹೋಮ್ ರೆಮಿಡಿಗಳು ತುಂಬ ಲೇಟಾಗಿ ಕೊಡುತ್ತೆ. ಬಟ್ ಇವಾಗ ನಾನು ತಿಳಿಸ್ತಿರೋಂಥ ಹೋಮ್ ರೆಮಿಡಿ 100% ನಿಮಗೆ ತಕ್ಷಣಕ್ಕೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಓಕೆ, ನಮ್ಮ ತ್ವಚೆಯನ್ನು ನಾವು ಸುಂದರವಾಗಿ ಕಾಪಾಡ್ಕೋಬೇಕು ಅಂದರೆ ನಾವು ಸುಮಾರು ರೀತಿಯ ವಿಧಾನಗಳನ್ನು ನಮ್ಮ ಸ್ಕಿನ್ನಿಗೆ ನಾವು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಒಂದಿನ ನಮ್ಮ ನ್ಯಾಚುರಲ್ ರೆಮಿಡಿಗಳನ್ನು ಆಗಲಿ, ನಾವು ಕೆಲವು ಹೋಮ್ ರೆಮಿಡಿಗಳನ್ನು ನಾವು ಯಾವಾಗಲಾದರೂ ಒಂದ್ಸಲ, ವಾರಕ್ಕೆ ಒಂದ್ಸಲ ಆಗಲಿ ಅಥವಾ 15 ಡೇಸಿಗೆ ಒಂದ್ಸಲ ಆದರೂ ಆಗಲಿ ನಾವು ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕಾಗುತ್ತೆ. ನಾವು ಕೆಲವರೆಲ್ಲ ಸ್ಕಿನ್ ಬಗ್ಗೆ ಗಮನನೇ ಕೊಡೋದಿಲ್ಲ. ಸೊ ಯಾವಾಗಲಾದರೂ ಏನಾದರೂ ಫಂಕ್ಷನ್ಸ್ ಇದ್ದಾಗ ಅಷ್ಟೇ, ಅಯ್ಯೋ ನಮ್ಮ ಸ್ಕಿನ್ ತುಂಬ ಫೇರ್ ಆಗಿರಬೇಕಾಗಿತ್ತು, ಪಿಂಪಲ್ ಎಲ್ಲ ಹೋಗಬೇಕಾಗಿತ್ತು, ಮತ್ತು ಬಂಗ್ ಆಗಿರುತ್ತೆ ಕೆಲವರಿಗೆ, ಸೊ ಅದೆಲ್ಲ ಹೋಗಬೇಕಾಗಿತ್ತು, ನಾವೆಲ್ಲ ರಿಮೂವ್ ಮಾಡ್ಕೋಬೇಕು ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಆಗ ನಾವು ತಕ್ಷಣಕ್ಕೆ ಅದನ್ನು ನಾವು ಸಕ್ಸಸ್ ಮಾಡೋಕ್ಕಾಗೋದಿಲ್ಲ, ತಕ್ಷಣಕ್ಕೆ ಅದು ಬೇಗನೆ ಸರಿಯಾಗೋದಿಲ್ಲ. ನಾವು ಯಾವಾಗಲೂ ಕೂಡ ರೆಮಿಡಿಗಳನ್ನು ಉಪಯೋಗಿಸೋದ್ರಿಂದ ಒಂದಲ್ಲ ಒಂದಿನ ನಮಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ, ತ್ವಚೆನೂ ಕೂಡ ಒಂದು ಆರೋಗ್ಯಕರವಾಗಿ ಇರುತ್ತೆ. ನಮಗೆ ಸುಂದರವಾಗಿ ಕಾಣಬೇಕು ಅಂತ ಅಂದರೆ ನಾವು ಯಾವಾಗಲೂ ಕೆಲವೊಂದ್ಸಲ ಎಲ್ಲೋ ಆಚೆ ಹೋಗಿರ್ತೀವಿ, ಡಸ್ಟ್ ಆಗಿದೆ, ನಾವು ಯಾವುದೇ ವೆಹಿಕಲಲ್ಲಿ ಹೋಗಲಿ ಅದು ಸ್ವಲ್ಪ ಆದರೂ ಧೂಳು ಫೇಸ್ ಮೇಲೆ ಇದ್ದೇ ಇರುತ್ತೆ. ಹಾಗೆ ಮೇಕಪ್ ಮಾಡ್ಕೊಂಡಿರ್ತೀರ, ಸೊ ಮೇಕಪ್ ಇದ್ದಾಗ ನೀವು ಬಂದು ಹಾಗೆಯೇ ಮಲಗಿಬಿಡ್ತೀರ, ಇಲ್ಲ ನಮಗೆ ತುಂಬ ಸ್ಟ್ರೆಸ್ ಆಗಿದೆ, ನಾವು ಈಗ ಫೇಸ್ ವಾಶ್ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಥರನೂ ಇರುತ್ತೆ. ಸೊ ಆ ಥರ ದಯವಿಟ್ಟು ಮಾಡಬೇಡಿ, ಯಾಕೆಂದರೆ ನಾವು ಮೇಕಪ್ ಇಟ್ಕೊಂಡು ಯಾವತ್ತೂ ಕೂಡ ಮಲಗಬಾರ್ದು. ನಾವು ಅದೇ ಮುಖ ಇಟ್ಕೊಂಡು ಮಲ್ಕೊಂಡ್ಬಿಡ್ತೀವ, ಪಿಂಪಲ್ ಆಗುತ್ತೆ, ಡಸ್ಟ್ ಇನ್ಫೆಕ್ಷನ್ ಆಗುತ್ತೆ, ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ ಆಗುತ್ತೆ, ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ, ಮತ್ತು ಮುಖ ಕಪ್ಪಾಗೋದು ಇದೆಲ್ಲ ಆಗುತ್ತೆ. ಸೊ ದಯವಿಟ್ಟು ಅಕಸ್ಮಾತ್ ಮುಖ ತೊಳೆಯೋಕ್ಕಾಗದೇ ಇಲ್ಲ ಅಂದಾಗ ಯಾವುದಾದ್ರೂ ಒಂದು ಮಾಯಿಶ್ಚರೈಸರ್ ಕ್ರೀಮ್ ಇರುತ್ತಲ್ಲ, ಸೊ ಮಾಯಿಶ್ಚರೈಸರ್, ಈಗ ಅಲೋವೆರಾ ಜೆಲ್ ಇರುತ್ತೆ, ವ್ಯಾಸ್ಲಿನ್ ಇರುತ್ತೆ, ಸೊ ವ್ಯಾಸ್ಲಿನ್ನ ಅಪ್ಲೈ ಮಾಡಿಬಿಡಿ. ಮುಖ ನಿಮಗೆ ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ನೋರು ವ್ಯಾಸ್ಲಿನ್ ಹಚ್ಚಿ ಅದನ್ನು ಫುಲ್ಲು ಒಂದು ಟಿಶ್ಯೂ ಪೇಪರ್ನಿಂದ ಅಥವಾ ಒಂದು ಕ್ಲೀನಾಗಿರುವಂಥ ಬಟ್ಟೆಯಲ್ಲಿ ಫೇಸ್ನ ನೀವು ಒರೆಸ್ಕೋಬೋದು. ಸೊ ಒರೆಸಿ ನೀಟಾಗಿ ಎಲ್ಲ ಮೇಕಪ್ ರಿಮೂವ್ ಮಾಡಿ ಮತ್ತು ನೀವು ಅಲೋವೆರಾನ, ಅಲೋವೆರಾ ಜೆಲ್ನ ಅಪ್ಲೈ ಮಾಡಿ ಫೇಸಿಗೆ. ಖಂಡಿತವಾಗ್ಲೂ ನಿಮ್ಮ ತ್ವಚೆ ಆರೋಗ್ಯಕರವಾಗಿ ಇರುತ್ತೆ. ದಯವಿಟ್ಟು ನಿಮ್ಮ ತ್ವಚೆ ಬಗ್ಗೆ ಗಮನನ ಕೊಡಿ. ಸೊ ಇವತ್ತು ಈಗ ನಾನು ಹೇಳ್ತಾ ಇರೋವಂತಹ ಒಂದು ಹೋಮ್ ರೆಮಿಡಿನ ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ. ಇವತ್ತಿನ ಹೋಮ್ ರೆಮಿಡಿನ ಹೇಗೆ ತಯಾರಿಸೋದು ಅಂತ ಫಸ್ಟು ನೋಡ್ಕೊಂಬರೋಣ, ಬನ್ನಿ. ಓಕೆ, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸೀ ಯು.